ಎಸ್, ಚೀಟಿ ಕೊಟ್ಟ ಗುತ್ತಿಗೆ ಗ್ಯಾಂಗ್ ಮೆನ್ಗೆ ಸಚಿವ ರೇವಣ್ಣ ಕ್ಲಾಸ್ ತಗೊಂಡಿದ್ದಾರೆ. ಓಟು ಬಿಜೆಪಿಗೆ ಹಾಕ್ತಾನೆ, ಆದ್ರೆ ಚೀಟಿ ಬಂದು ಮಾತ್ರ ನನಗ್ ಕೊಡ್ತಾನೆ ಅಂತ ಹಾಸ್ಯಾಸ್ಪದವಾಗಿ ಹೇಳಿದಾರಂತೆ. ಬಿಜೆಪಿನೋ ಕಾಂಗ್ರೆಸ್ಸೋ ನನ್ ಎಲ್ಲರ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತ ರೇವಣ್ಣ ತದನಂತರ ಹೇಳಿದ್ದಾರೆ. ರೇವಣ್ಣ ಕಡೆಯವರು ಅಂತ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಅವ್ರನ್ನ ವಜಾ ಮಾಡಿದ್ರಂತೆ. 450 ಗ್ಯಾಂಗ್ ಮೆನ್ನ ವಜಾ ಮಾಡಿದ್ರು ಶೋಭಾ ಕರಂದ್ಲಾಜೆ ಮತ್ತು ಯಡಿಯೂರಪ್ಪ ಅನ್ನೋ ಮಾತಿದೆ. ಈಗ ನೀವು ಶೋಭಾ ಬಳಿಗೆ ಹೋಗಿ ಕೇಳಿ ಅಂತ ರೇವಣ್ಣ ಹೇಳ್ತಿದ್ದಾರಂತೆ. ಏನಿದು ಅಂದ್ರೆ ಓಟು ಬಿಜೆಪಿಗೆ ಹಾಕ್ತಾನೆ, ನನ್ನ ಹತ್ರ ಬಂದು ಚೀಟಿ ಕೊಡ್ತಾನೆ ಅಂತ ನಗುತ್ತಲೇ ಮತದಾರನಿಗೆ ರೇವಣ್ಣ ಕ್ಲಾಸ್ ತಗೊಂಡಿದ್ದಾರೆ. ಚೀಟಿ ಕೊಟ್ಟ ಗುತ್ತಿಗೆ ಗ್ಯಾಂಗ್ ಮ್ಯಾನ್ಗೆ ಸಚಿವ ರೇವಣ್ಣ ನಗು ನಗುತ್ತಲೇ ಕ್ಲಾಸ್ ತಗೊಂಡಿದ್ದಾರೆ. ಓಟು ಬಿಜೆಪಿಗೆ ಹಾಕ್ತಾನೆ, ಆದ್ರೆ ಚೀಟಿ ಮಾತ್ರ ಬಂದು ನನ್ನ ಕೈ ಕೊಡ್ತಾನೆ ಅಂತ ರೇವಣ್ಣ ನಗು ನಗುತ್ತಲೇ ಮತದಾರನಿಗೆ ಆ ರೀತಿಯಾಗಿ ವ್ಯಂಗ್ಯ ಆಡಿದ್ದಾರೆ. ಒಳ್ಳೆ ಅಧಿಕಾರಿ ಅಂತ ಹೇಳ್ಬೇಕು. ನಮ್ಗೆ ಏನು ಯಾರು ನಮ್ಗೆ ಕೆಲಸ ಆಗಬೇಕು, ಬಡವರು ಅಂತ ಕೊಡೋದಕ್ಕೆ ಅಷ್ಟೇ ಮಾಡಬೇಕು. ಅದರಿಂದ ಇನ್ನೊಂದು ಟಿ ಸಿ ಹೇಳಿದ್ದೀನಿ, ಈ ಸಾರಿ ಎಷ್ಟು ಟಿ ಸಿ ಬೇಕು ಅಂತ ಹೇಳಿದ್ವಿ. ಒಂದು 20,000 ಎಲ್ಲಿ ಯಾರು ಕೇಳಿದ್ರು ಟಿ ಸಿ ಇಲ್ಲ ಅನ್ಬಾರ್ದು. ಕೆ ಪಿ ಟಿ ಸಿ ಅಲ್ಲಿ ಒಂದು ಪಾಪ ನಾನು ಸುಮ್ಮನೆ ಹೇಳೋದಿಲ್ಲ, ಒಳ್ಳೆ ಅಧಿಕಾರಿ ಅಂತ ಹೇಳ್ಬೇಕು. ನಮ್ಗೆ ಏನು ಯಾರು ನಮ್ಗೆ ಕೆಲಸ ಆಗಬೇಕು, ಬಡವರು ಅಂತ ಕೊಡೋದಕ್ಕೆ ಅಷ್ಟೇ ಮಾಡಬೇಕು. ಅದರಿಂದ ಇನ್ನೊಂದು ಟಿ ಸಿ ಹೇಳಿದ್ದೀನಿ, ಈ ಸಾರಿ ಎಷ್ಟು ಟಿ ಸಿ ಬೇಕು ಅಂತ ಹೇಳಿದ್ವಿ. ಒಂದು 20,000 ಎಲ್ಲಿ ಯಾರು ಕೇಳಿದ್ರು ಟಿ ಸಿ ಇಲ್ಲ ಅನ್ಬಾರ್ದು. ಕೆ ಪಿ ಟಿ ಸಿ ಅಲ್ಲಿ